ವಿಶ್ವ ಅಮ್ಮಂದಿರ ದಿನದ ಅಂಗವಾಗಿ ಗೌರಿಬಿದನೂರಿನ ಡಿಪಾಳ್ಯ ಹೋಬಳಿಯಲ್ಲಿ ಕೆಎಚ್ಪಿ ಮಹಿಳಾ ಘಟಕದ ಉದ್ಘಾಟನಾ ಸಮಾರಂಭಕ್ಕೆ ಕೆಎಚ್ಪಿ ಸ್ಥಳೀಯ ಮುಖಂಡರು ಮತ್ತು ಕೆಎಚ್ಪಿ ಬಣದ ಮಹಿಳಾ ಮುಖಂಡರುಗಳು ಮತ್ತು ಸದಸ್ಯರುಗಳ ಜೊತೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕೆಎಚ್ ಪುಟ್ಟಸ್ವಾಮಿ ಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಾಮಗೊಂಡ್ಲು ಬಿ ಬೊಮ್ಮಸಂದ್ರ ಮತ್ತು ಡಿಪಾಳ್ಯ ಪಂಚಾಯಿತಿಗಳಿಂದ ಆಗಮಿಸಿದಂತಹ ಸಮಾಜದ ಶಕ್ತಿಗಳಾದ ಮಹಿಳೆಯರಿಗೆಲ್ಲ ನೆನಪಿನ ಕಾಣಿಕೆಯನ್ನು ವಿತರಿಸಿದರು ಪುಟ್ಟಸ್ವಾಮಿ ಗೌಡರು ಮಾತನಾಡಿ ಮಹಿಳೆಯರೆಂದರೆ ಸಮಾಜದ ಶಕ್ತಿ ಕುಟುಂಬದ ಕಣ್ಣು ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ ಮಹತ್ವದ್ದು ಹಿಂದಿನ ಕಾಲದಲ್ಲಿ ಬೆರಳೆಣಿಕೆಯಷ್ಟು ಮಹಿಳೆಯರು ಮಾತ್ರ ಮನೆಯಿಂದ ಹೊರಗೆ ಬಂದು ದುಡಿಯುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಎಂದರು ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೆಲಸ ಮಾಡಕ ಫ್ರೀ ಹ್ಯಾಂಡ್ ಆಗಿ ಯಾವ ದೇಶ ಕೊಟ್ಟಿದೆ ಆ ದೇಶ ಇವತ್ತು ಉತ್ಕೃಷ್ಟವಾದ ಅಭಿವೃದ್ಧಿಯನ್ನು ಕಂಡಿದೆ ಯಾವ ದೇಶಗಳು ಮಹಿಳೆಯರಿಗೆ ಮಾನ್ಯತೆ ಕೊಟ್ಟಿಲ್ವೋ ಅವರು ನಿನ್ನ ಪುರುಷರಿಗಿಂತ ಇಲ್ಲಿ ಕಡಿಮೆ ಕಂಡಿರುವಂತ ದೇಶಗಳಲ್ಲಿ ಇವತ್ತು ಅಭಿವೃದ್ಧಿಯನ್ನು ಕಾಣಕ್ಕೆ ಸಾಧ್ಯವಾಗಿಲ್ಲ ಯಾಕೆಂದ್ರೆ ಮಹಿಳೆಯರ ಶ್ರಮವನ್ನ ಮಹಿಳೆಯರ ಬುದ್ಧಿವಂತಿಕೆಯನ್ನ ಅವರು ಸಮರ್ಪಕವಾಗಿ ಆ ದೇಶಗಳು ಉಪಯೋಗಿಸಿಕೊಂಡಿಲ್ಲ ಅದಕ್ಕೋಸ್ಕರ ಆ ದೇಶ ಸರ್ವತೋಮುಖವಾದಂತ ಬೆಳವಣಿಗೆಯನ್ನು ಕಂಡಿಲ್ಲ ಅಂತ ನನ್ನ ಭಾವನೆ ಅದು ನಮ್ಮ ದೇಶ ಏನು ಹೊರತಾಗಿಲ್ಲ ಅದಕ್ಕೆ ನಮ್ಮ ದೇಶದಲ್ಲೂ ಕೂಡ ಮೊದಲಿನಿಂದಲೂ ಕೂಡ ಮಹಿಳೆಯರನ್ನ ಎರಡನೇ ದರ್ಜೆ ಅನ್ನೋ ಒಂದು ಪ್ರಜ್ಞೆಯಲ್ಲೇ ಬದುಕಿ ಬಂದಂತ ದೇಶ ನಮ್ಮ ದೇಶದ ಕೂಡ ಯಾವ ಇತ್ತೀಚೆಗೆ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣರು ಎಚ್ಚರಿಕೆ ಕೊಟ್ಟು ಮಹಿಳೆಯರನ್ನ ಸಮಾನಾಂತರ ಕಂಡು ಅವರು ಮಹಿಳೆಯರಿಗೆ ಬಹಳ ಮಾನ್ಯತೆಯನ್ನು ಕೊಟ್ಟರು ಗೌರಿಬಿದನೂರು ತಾಲೂಕಿನಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಉಚಿತ ಊಟ ನೀಡಿ ಅವರ ಹಸಿವು ನೀಗಿಸಿದ್ದೇವೆ ಕಳೆದ 2 ವರ್ಷಗಳ ಹಿಂದೆ ನೀರಿನ ಆಹಾಕಾರ ಆದಾಗ ನಮ್ಮ ಸಂಸ್ಥೆಯಿಂದ 30 ಟ್ಯಾಂಕರ್ ಸಹಾಯದೊಂದಿಗೆ ತಾಲೂಕಿನಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚಿಗೆ ಖರ್ಚು ಮಾಡಿ ನೀರಿನ ಸರಬರಾಜು ಮಾಡಿ ಜನರ ಸೇವೆ ಮಾಡಿದ್ದೇನೆ ಎಂದರು ಅವರ ನಂತರ ವಚನಕಾರರು ಬಂದಂತ ಆ ಸಮಯದಲ್ಲಿ ಮಹಿಳೆಯರಿಗೆ ಮಾನ್ಯತೆ ಇತ್ತು ಆಮೇಲೆ ಮತ್ತೆ ಮಹಿಳೆಯರಿಗೆ ಕೊಡತಕ್ಕಂತ ಮಾನ್ಯತೆ ಕಡಿಮೆಯಾಗಿ ನಮ್ಮ ದೇಶನು ಕೂಡ ಹಿಂದುಳಿಯೋಕೆ ಸಾಧ್ಯವಾಯಿತು ಈಗ 20 21ನೇ ಶತಮಾನದ ನಂತರ ಬೇರೆ ದೇಶಗಳನ್ನ ನೋಡಿ ನಮ್ಮ ದೇಶದಲ್ಲೂ ಕೂಡ ಮಹಿಳೆಯರಿಗೆ ವಿದ್ಯಾಭ್ಯಾಸ ಅವರ ಎಲ್ಲಾ ರಂಗದಲ್ಲಿ ತೊಡಗಿಸಿಕೊಂಡು ಪುರುಷರಿಗೆ ಸಮಾನತ್ವವಾಗಿ ಬಂದ್ರೆ ಮಾತ್ರ ದೇಶ ಬೆಳೆಯಕ್ಕೆ ಸಾಧ್ಯ ಅನ್ನೋ ಒಂದು ಭಾವನೆಯನ್ನ ಬಂದಿದ್ದರಿಂದ ಇವತ್ತು ಮಹಿಳೆಯರು ಕೂಡ ವಿದ್ಯಾದಲ್ಲಿ ಆಗಬಹುದು ರಾಜಕೀಯ ಕ್ಷೇತ್ರ ಆಗಬಹುದು ಅಥವಾ ಉದ್ಯೋಗ ಕ್ಷೇತ್ರಗಳು ಆಗಬಹುದು ಎಲ್ಲರಲ್ಲೂ ಕೂಡ ಅವರಿಗೆ ಮಾನ್ಯತೆ ಕೊಡ್ತಾ ಬಂದಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಘು ಹನುಮಾನ್ ಮಾತನಾಡಿ ಸಮಾಜ ಸೇವಕರು ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಸಾಂದ್ರಕ ಯಂತ್ರಗಳು ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ಧನ ಸಹಾಯ 2 ತಿಂಗಳಿಗೆ ಆಗುವಷ್ಟು ದಿನಸಿ ಕಿಟ್ ವಿತರಿಸಿದ್ದರು ಶಾಲೆಯ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ತಾಲೂಕಿನ ಬಡವರಿಗೆ ದಿನಸಿ ಕಿಟ್ ವಿತರಣೆ ಸಾಮೂಹಿಕ ವಿವಾಹಗಳು ನೆರವೇರಿಸಿದ್ದಾರೆ ಎಂದರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಹಿಳಾ ಮನೆಗಳಿಗೆ ನಮ್ಮ ಒಂದು ಕ್ಷೇತ್ರದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಹೆಣ್ಣು ಮಕ್ಕಳಿಗೆ ಕಂಪ್ಯೂಟರ್ ಹಾಗೂ ಹೊಲಿಗೆ ಯಂತ್ರ ತರಬೇತಿಯನ್ನು ಪ್ರತಿಯೊಂದು ಹೋಬಳಿ ಕೇಂದ್ರ ಸ್ಥಾನದಲ್ಲೂ ಕೂಡ ಅವರು ಈಗಾಗಲೇ ಸುಮಾರು 5-6 ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಉತ್ತಮವಾಗಿ ಏನು ಅಂಕ ಪಡೆದಿರ್ತಾರೆ ಅವ್ರಿಗೊಂದು ಏನು ಒಂದು ಸರ್ಟಿಫಿಕೇಟ್ ಕಂಪ್ಯೂಟರ್ ತರಬೇತಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಹಾಗೂ ಹೊಲಿಗೆ ಯಂತ್ರ ಚೆನ್ನಾಗಿ ತರಬೇತಿ ಪಡ್ಕೊಂಡಿರೋರಿಗೆ ಒಂದೊಂದು ಹೊಲಿಗೆ ಯಂತ್ರನ ಉಚಿತವಾಗಿ ಕೊಡ್ತಕ್ಕಂತ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಪುಟ್ಟಸ್ವಾಮಿ ಗೌಡರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಗೌರಿಬಿದನೂರು ನಗರಸಭಾ ಅಧ್ಯಕ್ಷರಾದ ರೂಪಾನಂತರಾಜ್ ನಗರಸಭೆ ಸದಸ್ಯರಾದ ಮೊಮಿನ್ ತಾಜ್ ಅಲ್ತಾಫ್ ಶಬಾನಾ ಅಸ್ಲಾಂ ಶಾಂತಿಕುಮಾರಿ ಕೆಎಚ್ಪಿ ಫೌಂಡೇಶನ್ ವ್ಯವಸ್ಥಾಪಕ ಶ್ರೀನಿವಾಸ್ ಗೌಡರು ಮುಖಂಡರಾದ ಅಬ್ದುಲ್ಲಾ ಅನಂತರಾಜ್ ಮುಂತಾದವರು ಹಾಜರಿದ್ದರು ಆರ್ ಮಂಜುನಾಥ್ ಅಮುಕ್ ಟಿವಿ ಗೌರಿಬಿದನೂರು